ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರಕ್ಕಂಥ ಯಾವುದೇ ರೀತಿಯಾದ ಜಾಬ್ ನೋಟಿಫಿಕೇಶನ್ನ ಪಡೆಯೋದಕ್ಕೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಅಪ್ಲೈ ಮಾಡಲು ನೀವು 10th ಪಾಸ್ ಆಗಿರತಕ್ಕದ್ದು. ಇಲ್ಲಿ ನೋಡಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ KFD ಅಂತ ಶಾರ್ಟ್ ಫಾರ್ಮಲ್ಲಿ. ಇಲ್ಲಿ 14 ಪೋಸ್ಟ್ಗಳು ಖಾಲಿ ಇದ್ದು, ಪೋಸ್ಟ್ ಹೆಸರು ಫಾರೆಸ್ಟ್ ವಾಚರ್ ಅಂತ ಹೇಳಿಬಿಟ್ಟು. ನಂಬರ್ ಆಫ್ ಪೋಸ್ಟ್ಸು 14 ಇದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕಾಗಿರ್ತಕ್ಕದ್ದು, 10th ಪಾಸ್ ಆಗಿರ್ತಕ್ಕದ್ದು. ಹಾಗೆ ಸ್ಯಾಲ್ರಿ ಬಂದುಬಿಟ್ಟು ಈ ರೀತಿಯಾಗಿದೆ. ಫಾರೆಸ್ಟ್ ವಾಚರ್ಗೆ 18,600 32,600 ಪ್ರತಿ ತಿಂಗಳು. ಇದಕ್ಕೆ ಏಜ್ ಲಿಮಿಟು ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 33 ವರ್ಷ ಆಗಿರುತ್ತದೆ. ಓಕೆ, ಎಲಿಜಿಬಿಲಿಟಿ ಡೀಟೇಲ್ಸ್ಗಳು ಈ ರೀತಿಯಾಗಿದೆ. 18-30 ವರ್ಷ ನಾವು ಹೇಳಿದ ಹಾಗೆ. ಹಾಗೆ ಎಜುಕೇಷನ್ನು 10th ತರಗತಿ ಪಾಸ್ ಆಗಿರ್ತಕ್ಕದ್ದು. ನೀವು ಇದಕ್ಕೆ ಅಪ್ಲಿಕೇಶನ್ ಫೀಸು ಕೇವಲ 70 ರೂಪಾಯನ್ನು ತುಂಬತಕ್ಕದ್ದು. ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದ ನಂತರ ರಿಟರ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಮತ್ತು ಅಪ್ಲೈ ಯಾವ ರೀತಿಯಾಗಿ ಮಾಡ್ಬೇಕಪ್ಪ ಅಂತಂದರೆ, ನೀವು ಅಫಿಷಿಯಲ್ ವೆಬ್ಸೈಟ್ ಆದಂಥ KFD ರಿಕ್ರೂಟ್ಮೆಂಟ್ ಇಲ್ಲಿದೆ ನೋಡಿ, KFD recruitment.in ಹೋಗಿಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 1st February 2019, ಹಾಗೆ ಕ್ಲೋಸ್ ಆಗ್ತಿರೋದು 16th February 2019. ಇಂಪಾರ್ಟೆಂಟ್ ಲಿಂಕ್ಸ್ಗಳು ಅಂತಂದರೆ ನೋಟಿಫಿಕೇಷನ್ಸು, ಅಡ್ವರ್ಟೈಸ್ಮೆಂಟು, ಕಂಪ್ಲೀಟ್ ಡೀಟೇಲ್ಸ್ ಇರ್ತಕ್ಕಂಥದ್ದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ನೀವು ಎಲಿಜಿಬಲ್ ಆಗಿದ್ದರೆ ಕೊಟ್ಟಂಥ ಅಪ್ಲೈ ಆನ್ಲೈನ್ ಅಥವಾ ವೆಬ್ಸೈಟಿಗೆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿ ಇದೊಂದು ಒಳ್ಳೆಯ ಅವಕಾಶವಾಗಿದ್ದು ಉಪಯೋಗಪಡಿಸಿಕೊಳ್ಳಿ. ನೀವು ಎಲಿಜಿಬಲ್ ಇಲ್ಲ ಅಂತಂದರೆ ಬೇರೆಯವ್ರು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ ಹಾಗೂ ನೋಟಿಫಿಕೇಶನ್ ಲಿಂಕನ್ನು ಓದಿಕೊಳ್ಳಿ. ಇದು ಜಾಬ್ ನಿಮಗೆ ಸುಟೇಬಲ್ ಅನಿಸಿದಲ್ಲಿ ಅಪ್ಲೈ ಆನ್ಲೈನ್ ಅಥವಾ ವೆಬ್ಸೈಟ್ ಲಿಂಕ್ ಹೋಗಿಬಿಟ್ಟು ತಾವು ಅಪ್ಲೈ ಮಾಡತಕ್ಕದ್ದು. ಹಾಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇತರೆ ಜಾಬ್ಸ್ಗಳ ಬಗ್ಗೆ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ, ನಾವು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ತಲುಪಿಸಲು ಪ್ರಯತ್ನ ಪಡ್ತೇವೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.